ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ 4 ಪ್ರಮುಖ ವ್ಯಕ್ತಿಗಳನ್ನ ನಮ್ಮ ಬೆಂಗಳೂರು ಐಕಾನ್ಸ್ಗಳಾಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಖ್ಯಾತ ಚಿತ್ರನಟ ಹಾಗೂ ನಿರ್ದೇಶಕ ರಮೇಶ್ ಅರವಿಂದ್, ಬ್ಯಾಡ್ಮಿಂಟನ್ ಆಟಗಾರ ಅನೂಪ್ ಶ್ರೀಧರ್, ನಟಿ ಹಾಗೂ ರೂಪದರ್ಶಿ ನೀತು ವನಜಾಕ್ಷಿ ಹಾಗೂ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಅರ್ಚನಾ ಜಿ ಕಾಮತ್ರನ್ನ ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ. ರಾಯಭಾರಿಗಳು ಇಡೀ ನಮ್ಮ ಜಿಲ್ಲೆಗೆ ರಾಯಭಾರಿ, ಅದು ಯುವ ಮತದಾರರು, ತೃತೀಯ ಲಿಂಗಿಗಳು ಮತ್ತು ನಮ್ಮ ಅಂಗವಿಕಲತೆಯಿಂದ ಬಾಧಿತಾಗಿರುವ ಮತದಾರರು, ಸಾಮಾನ್ಯ ನಮ್ಮ ಸೀನಿಯರ್ಸ್ ಹಿಡಿದನ್ನು ಎಲ್ಲರಿಗೂ ಉತ್ತೇಜನ ನೀಡತಕ್ಕಂಥ ಚುನಾವಣಾ ರಾಯಭಾರಿಗಳು. ನಮ್ಮ ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಯಭಾರಿಗಳ ಆಯ್ಕೆ ಆಗಿದೆ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ರಾಯಭಾರಿಗಳ ಆಯ್ಕೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಹಿಂದೆಯೂ ಕೂಡ ಹೋದ ವರ್ಷ ಶ್ರೀ ರಮೇಶ್ ಅರವಿಂದ್ ಸಾಹೇಬರು ಅವರು ತಮ್ಮ ನಮ್ಮ ಸಂದೇಶವನ್ನು ಮತದಾರರಿಗೆ ನೀಡ್ತಕ್ಕಂಥ ಸಂದೇಶಕ್ಕೆ ತಮ್ಮ ವಾಯ್ಸ್ ನೀಡಿದರು. ಅವರ ಸ್ವರ ನಮ್ಮ ಸರ್ವಾರದ ಎಲ್ಲರಿಗೂ ತಲುಪಿತ್ತು. ಅನೂಪ್ ಶ್ರೀಧರ್ ಸಾಹೇಬರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿರುವುದರಿಂದ ಅವರು ಕೂಡ ನಮ್ಮ ಜೊತೆಗೆ ಇದ್ದರು ಲಾಸ್ಟ್ ಟೈಮ್, ಈ ವರ್ಷವೂ ಕೂಡ ಇದ್ದಾರೆ. ಮತ್ತು ಮೇಡಮ್ ನೀತು ವಂಜಾಕ್ಷಿ ಮೇಡಮ್ ಈಗ ಸೇರಿದ್ದಾರೆ ನಮ್ಮೊಂದಿಗೆ. ಸೊ ಅವರು ಕೂಡ ತಮ್ಮ ಮಾತಿನಿಂದ ಪ್ರೇರಣೆ ನೀಡತಕ್ಕಂಥ ಮತ್ತು ನಮ್ಮ ಈ ಮತದಾನದಲ್ಲಿ ಆಗಿರುವ ಕೊರತೆಯನ್ನು ನೀಗಿಸಲು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಜೊತೆಗೆ. ಅವರ ಚುನಾವಣೆ ನಮ್ಮ ಎಲ್ಲ ಮಷೀನ್ರಿ ಏನಿದೆ ಅವರ ಪರವಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.